ಜೈ ಶ್ರೀಕೃಷ್ಣ. ಹರಿಕಥಾಮೃತ ಸಾರದ ಸರ್ವ ಸ್ವಾತಂತ್ರ್ಯ ಸಂಧಿ 18ನೇ ಸಂಧಿಯಲ್ಲಿ ತಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರನ್ನು ಹೇಳಬೇಕಮ್ಮ. ಉಮಾಕೃಷ್ಣಮೂರ್ತಿ. ಉಮಾಕೃಷ್ಣಮೂರ್ತಿ. ಓಕೆ, ನಾನು ನಿಮಗೆ ನಾನು ಪ್ರಶ್ನೆಗಳನ್ನು ಕೇಳಿ ಶುರು ಮಾಡಲಾ? ರೆಡಿ ಇದ್ದೀರಾ? ರೆಡಿ ರೆಡಿ ಇದ್ದೀರಿ. ಮೊದಲನೇ ಪ್ರಶ್ನೆ ತಮಗೆ, ಶ್ರೀನಿವಾಸನ ಚರಿತೆಯನ್ನು ಯಾರು ಯಾರಿಗೆ ಉಪದೇಶ ಮಾಡಿದರು? ಶ್ರೀನಿವಾಸನ ಚರಿತೆಯನ್ನು ಶೌನಕಾದಿ ಮುನಿಗಳು. ಜೋರಾಗಿ ಹೇಳಬೇಕು. ಶೌನಕಾದಿ ಮುನಿಗಳು ಶೌನಕಾದಿ ಮುನಿಗಳಿಗೆ ಉಪದೇಶ ಮಾಡಿದರು. ಯಾರ್ಯಾರಿಗೆ ಇನ್ನೊಂದ್ಸಲಿ ಹೇಳ್ಬಿಡಿ. ಶೌನಕಾದಿ ಮುನಿಗಳು ಶೌನಕಾದಿ ಮುನಿಗಳಿಗೆ ಉಪದೇಶ ಮಾಡಿದರು. ಶೌನಕಾದಿ ಅಲ್ಲವರು ಸೂತ ಮುನಿ. ಸೂತ ಮುನಿಗಳು ಶೌನಕಾದಿಗಳಿಗೆ ಉಪದೇಶವನ್ನು ಮಾಡಿದರು. ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಸತ್ಯವಾದ ವ್ಯವಸ್ಥೆ ಉಳ್ಳವನಾದ ಕಾರಣ ಪರಮಾತ್ಮನು ಏನೆಂದು ಕರೆಯಲ್ಪಡುತ್ತಾನೆ? ಸತ್ಯಾತ್ಮರು ಎಂದು ಕರೆಯಲ್ಪಡುತ್ತಾನೆ. ಜೋರಾಗಿ, ಸತ್ಯಾತ್ಮರು ಎಂದು ಕರೆಯಲ್ಪಡುತ್ತೆ. ಸತ್ಯಾತ್ಮಕ ಸತ್ಯಾತ್ಮಕ ಅಂತ ಹೇಳಿ ಕರೆಯಲ್ಪಡ್ತಾನೆ. ಸರಿಯಾದ ಉತ್ತರ. ಶ್ರೀ ಗುರುಕ್ತ ಸದಾ ಸುಮಂಗಳ ಯೋಗ ಯೋಗದಲ್ಲಿ ಈ ಚರಾಚರದೊಳಗೆ ಅಜಾಂಡದ ಆಚೆ ಈಚೆಯಲಿ ಹೇ ಚರೇಂದ್ರನ ಸುತನ ರಥದ ಚೌಕ ಪೀಠದಲ್ಲಿ ನಾಚದೆ ಮಾಧವ ಎಂಬ ಭಕ್ತರ ವಾಚಕಂಗಳಲ್ಲಿ ವೀಜುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಅಂತ ಅಂಥ ಒಂದು ಸುಂದರನಾದ ಕೃಷ್ಣನನ್ನ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ? ಎಲ್ಲಾ ಕಡೆಗೂ ನೋಡಬಹುದು. ಆದರೆ ಏನಂದ್ರೆ ಇದರಲ್ಲಿ ಕೇಳ್ತಾರೆ ನೋಡ್ರಿ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುವೆನು. ಯಾಕಂದ್ರೆ ಅವನ್ನ ಕಾಣ್ಲಿಕ್ಕೆ ಈ ನಮ್ಮ ಚಕ್ಷು ಅಂದ್ರೆ ಅಂತರಂಗದಲ್ಲಿ ಸದಾ ನಾವು ಧ್ಯಾನ ಮತ್ತು ಅಧ್ಯಯನ ಅದೆಲ್ಲ ಮಾಡೋದ್ರಿಂದ ಮಾತ್ರ ಸಜ್ಜನರ ಸಂಘ ಇದೆಲ್ಲ ಅದಕ್ಕೆ ಮ್ಯಾಟರ್ ಆಗ್ತದೆ ಅಲ್ವಾ? ಅದೆಲ್ಲ ಆದ್ರೆ ಮಾತ್ರ ಕಾಣ್ಲಿಕ್ಕೆ ಸುಂದರನಾದ ಕೃಷ್ಣ ಪರಮಾತ್ಮ ನಮ್ಗೆ ಗೋಚರನಾಗ್ತಾನೆ. ಅದಕ್ಕೆ ಧ್ಯಾನ ಗೋಚರನಾಗೂ ಕಣ್ಣಿಗೆ ಕಾಣುವನು ಶ್ರೀರಂಗ ವಿಠಲ ಅಂತ ಹೇಳಿ ಹೇಳಿದ್ದು ಆ ರೀತಿ. ಇನ್ನು ತಮಗೆ ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೀನಮ್ಮ. ದತ್ತ ಸ್ವಾತಂತ್ರ್ಯ ವಿಭಾಗ ಕಾಲದಲ್ಲಿ ಪರಮಾತ್ಮನು ಸರ್ವ ಸ್ವಾತಂತ್ರ್ಯ ವಿಭಾಗಕ್ಕೆ ಇಟ್ಟುಕೊಂಡಿರುವ ಸ್ವಾತಂತ್ರ್ಯ ಗುಣಗಳು ಇತ್ತು. 132 132 ಮುಕ್ಕಾಲು ಅಲ್ವಾ? ಕರೆಕ್ಟ್. 132 ಮುಕ್ಕಾಲು ಸರಿಯಾದ ಉತ್ತರ. ಯಾಕೆಂದ್ರೆ ಇಲ್ಲಿ ಇದು ನೋಡ್ರಿ, ಇದು ಇರೋದೇನು ಸರ್ವ ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯದ ವಿಭಾಗ ಕಾಲದಲ್ಲಿ ಕೇಳಿದ್ರಲ್ಲಿ ಅಲ್ವಾ? ಸರ್ವ ಸ್ವಾತಂತ್ರ್ಯ ವಿಭಾಗಕ್ಕೆ ಇಟ್ಟುಕೊಂಡಿರುವ ಗುಣಗಳು ತಾನೇ ಇಟ್ಕೊಂಡಿರೋದು ಮತ್ತಲ್ವಾ? ಇಟ್ಟುಕೊಂಡಿರೋ ಗುಣಗಳನ್ನ ಬಹಳ ಎಷ್ಟು ಒಂದು ಪರಮಾತ್ಮನ ಸ್ವಾತಂತ್ರ್ಯ ಇದರಲ್ಲೇ ಇಷ್ಟು ವಿಭಾಗಗಳಿದಾವೆ ಅಲ್ವಾ? ಇದರಲ್ಲಿ ಎಷ್ಟು ಸಂಧಿ ಕೊಟ್ಟಿದ್ದಾರೆ ಇದರಲ್ಲಿ ಸ್ವಾತಂತ್ರ್ಯದ್ದು ಹರಿಕಥಾನುಸಾರದಲ್ಲಿ? ಮೂರು. ಯಾವ್ದ್ಯಾವ್ದು ಹೇಳಿ? ಸರ್ವ ಸ್ವಾತಂತ್ರ್ಯ, ದತ್ತ ಸ್ವಾತಂತ್ರ್ಯ ಮತ್ತು ಸ್ವಗತ ಸ್ವಾತಂತ್ರ್ಯ ಅಲ್ವಾ? ಓಕೆ ಓಕೆ, ಇದು ಇದರಲ್ಲಿ ಇದರಲ್ಲಿ ಇಲ್ಲ, ನಿಮಗೆ ಸುಮ್ಮನೆ ಕೇಳಿದ್ದು. ಓಕೆ, ಹೌದು. ಕೊನೆ ಪ್ರಶ್ನೆಗೆ ಹೋಗ್ಲಾ? ಹೇಳಿ. ನೀವು ಈಗ ಇದನ್ನ ಹರಿಕಥಾನುಸಾರ ಅಧ್ಯಯನ ಮಾಡ್ತಾ ಇದ್ದೀರಿ, ಎಲ್ಲರೂ ಪರೀಕ್ಷೆ ನಿರೀಕ್ಷೆ ಬರೆದಿದ್ದೀರಾ ನೀವು ಇದರಲ್ಲಿ? ಅಧ್ಯಯನ ಮಾಡ್ತೀವಿ ಅಷ್ಟೇ, ಪರೀಕ್ಷೆ ಎಲ್ಲ ಏನು ಬರೆದಿಲ್ಲ. ಓಕೆ ಓಕೆ, ಇನ್ಮೇಲೆ ಬರೀರಿ. ಓಕೆ, ಸ್ವಲ್ಪ ಮಣ್ಣ ಹೇಳ ಇದು ನಮ್ಮ ಇದ್ರದ್ದು. ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ. ವಿಧಿ ನಿಷೇಧಗಳೆರಡರನ್ನು ಮಧು ವಿರೋಧಿಯವಾದ ಕರ್ಪಿಸಿದರೆ ಏನಾಗುತ್ತದೆ? ವಿಧಿ ನಿಷೇಧಗಳು ಎರಡನ್ನು ಮಧು ವಿರೋಧಿಯ ಪಾದಕ್ಕೆ ಅಂದ್ರೆ ಪರಮಾತ್ಮನ ಪಾದಕ್ಕೆ ಅರ್ಪಿಸಿದರೆ ಏನಾಗುತ್ತದೆ? ಅತಿಥಿಗಳ ಮಕ್ಕಳು ಮಾಡಿದ ಪುಣ್ಯವು
ದೇವತೆಗಳಿಗೆ ಅರ್ಪಿತವಾಗುತ್ತದೆ. ಅಧಿಕ ಪಾಪಗಳನ್ನು ಮಾಡಿದ ದೈತ್ಯರಿಗೆ ಕೊಡ್ತಾನೆ. ಅಂದ್ರೆ ಏನ್ ಮಾಡ್ತಾನೆ, ಅದನ್ನ ಎರಡನ್ನೂ ಅರ್ಪಣೆ ಮಾಡಿಬಿಟ್ರೆ ದೈತ್ಯರಿಗೆ ಯಾವ್ದು ಕೊಡ್ಬೇಕು, ಇವ್ರದ್ದು ಯಾರು ಕೊಡ್ಬೇಕು, ಅದನ್ನ ಪರಮಾತ್ಮ ಕೊಡ್ತಾನೆ ಅಲ್ವಾ. ಅಂದ್ರೆ ಏನು, ಪಾದಕರ್ಪಿಸಿದರೆ ಏನಾಗುತ್ತದೆ ಅಂದ್ರೆ ಅಧಿಕ ಪುಣ್ಯವನ್ನು ಅದಿತಿ ಮಕ್ಕಳಾದ ದೇವತೆಗಳಿಗೆ ಕೊಡ್ತಾನೆ ಮತ್ತು ಅಧಿಕ ಪಾಪಗಳನ್ನು ದೈತ್ಯರಿಗೆ ಕೊಡ್ತಾನೆ. ಸರಿಯಾದ ಉತ್ತರ. ನಾವು ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಹೇಳಿದ್ರಿ. ಆಮೇಲೆ ಅಧ್ಯಯನವನ್ನ ಮಾಡ್ತಾ ಹೋದಂಗೆ ಎಲ್ಲ ಈ ಕಡೆದು ಆ ಕಡೆದು ಈ ಕಡೆದು ಸುತ್ತಮುತ್ತ ಇರೋದು ಎಲ್ಲ ಗೊತ್ತಾಗುತ್ತೆ ನೋಡ್ರಿ. ಒಂದ್ ಕಡೆ ನಾವು ಗುರುಗಳ ಕರುಣದಿಂದ ಪನಿತು ಬೇಳುವೆ ಪರಮ ಭಗವ